ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ಲಾಗ್ ಇವತ್ತಿನ ಲಾಗಲ್ಲಿ ಬಿಸಿ ಬಿಸಿಯಾಗಿರೋ ಕ್ರಿಸ್ಪಿ ಬ್ರೆಡ್ ಆನಿಯನ್ ಪಕೋಡಾ ಮಾಡೋದು ಹೇಗೆ ಅಂತ ಅಮ್ಮ ಹೇಳ್ಕೊಡ್ತಾರೆ ಈ ಚಳಿಗೆ ಟ್ರೈ ಮಾಡಿ ಡೆಫಿನೆಟ್ಲಿ ನಿಮಗೂ ಇಷ್ಟ ಆಗುತ್ತೆ ಮೊದಲಿಗೆ ಸ್ವಲ್ಪ ವಾಟರ್ ತಗೊಂಡು ಬ್ರೆಡ್ನೆಲ್ಲ ಅದರಲ್ಲಿ ನೀಟಾಗಿ ಹತ್ಕೋತಾ ಇದ್ದಾರೆ ನೋಡಿ ಈ ಥರ ಆಗುತ್ತೆ ನೀವು ಹತ್ಕೊಂಡಾಗ ಅದನ್ನು ಹತ್ಕೊಂಡ್ಮೇಲೆ ನೀಟಾಗಿ ಇಂಟ್ಕೋಬೇಕಾಗತ್ತೆ ಇದೇ ಪ್ರೊಸೆಸ್ನ ಫಾಲೋ ಮಾಡಿ ಚೂರು ವಾಟರ್ ಇರಬಾರ್ದು ಆ ರೀತಿ ನೀಟಾಗಿ ನೀವು ಇಂಟ್ಕೋಬೇಕಾಗತ್ತೆ ನೋಡಿಸ್ತಾ ಇದ್ದೀವಲ್ಲ ಇದೇ ಪ್ರೊಸೆಸ್ಸೇ ಮಾಡಬೇಕಾಗತ್ತೆ ಈಗ ಅದನ್ನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದಾರೆ ಪುಟ್ ಪುಡಿಯಾಗಿ ಮಾಡ್ಕೋತಾ ಇದ್ದಾರೆ ನೋಡ್ತಾ ಇರಲ್ಲ ಈಗ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಜೊತೆಯಲ್ಲಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಉದ್ದುದ್ದಾಗಿ ಹಚ್ಚಿರುವಂತಹ ಈರುಳ್ಳಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅರಿಶಿಣದ ಪುಡಿ ಕೂಡ ನೀವು ಹಾಕ್ಕೋಬೇಕಾಗತ್ತೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಅದಾದಮೇಲೆ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ ಒಂದು ಕಪ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕೂಡ ಹಾಕ್ಕೋಬೇಕಾಗತ್ತೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಕ್ಕಿ ಹಿಟ್ಟು ಯಾಕೆ ಹಾಕೋತೀವಿ ಅಂದರೆ ಕ್ರಿಸ್ಪಿ ಬರುತ್ತೆ ಅಂತ ನೋಡಿ ಈ ರೀತಿ ನೀಟಾಗಿ ಮುಂಚೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ವಾಟರ್ ಹಾಕೊಳ್ಳಿ ಯಾಕಂದರೆ ಬ್ರೆಡ್ಡಲ್ಲಿ ಏನಾನ ಒಂದು ಸ್ವಲ್ಪ ವಾಟರ್ ಅಂಶ ಇದ್ದರೆ ಅದ್ರಲ್ಲಿ ಈ ಮಿಕ್ಸ್ ಆಗೋದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದಾರೆ ಅದು ಎಣ್ಣೆಕಾಯಿವರೆಗೂ ವರ್ಗು ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ ಕಾಯಿಸ್ಕೊಂಡಿದ್ದಾದಮೇಲೆ ನೀವು ಮಾಡಿಟ್ಕೊಂಡಿರ್ತೀರಲ್ವಾ ಪಕೋಡಾಗೆ ಅಂತ ಸೊ ಅದನ್ನು ಸಣ್ಣ ಸಣ್ಣದಾಗ ಹಾಕ್ಕೋಬೇಕಾಗುತ್ತೆ ಯಾರಿಗೆಲ್ಲ ಬಜ್ಜಿ ಪಕೋಡ ಅಂದರೆ ತುಂಬಾ ಇಷ್ಟನೋ ಅವ್ರ ಇದನ್ನು ಟ್ರೈ ಮಾಡಿ ಖಾರ್ ಖಾರ್ವಾಗಿ ಸಿಹಿ ಸಿಹಿಯಾಗಿ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಯಾವಾಗಲೂ ಸೇಮ್ ಪಕೋಡ ತಿಂಡಿ ಬೋರ್ ಆಗಿರುತ್ತಲ್ವ ಸೊ ನೀವು ವೆರೈಟಿ ಟ್ರೈ ಮಾಡಿ ನೋಡಿ ನೀಟಾಗಿ ಡೀಪ್ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗ್ದಿಟ್ಕೊಂಡುಬಿಡಿ ಮತ್ತೆ ಸೆಕೆಂಡ್ ರೌಂಡ್ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ ಈ ಥರ ಮಾಡೋದು ಅದರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ ಸೊ ನೋಡಿ ಈ ಥರ ಮಾಡ್ಕೋಬೇಕು ಸೆಕೆಂಡ್ ಟೈಮ್ ಮತ್ತೆ ಹಾಕ್ಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರೋಲ್ಲ ಈಗ ರುಚಿ ರುಚಿಯಾಗಿರೋ ಕ್ರಿಸ್ಪಿ ಬ್ರೆಡ್ ಆನಿಯನ್ ಪಕೋಡಾ ರೆಡಿಯಾಗಿದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ